ಇವಾಗ UAE ಟು ಓಮನ್ ಟ್ರಿಪ್ ಹೋಗ್ತಾ ಇದ್ವಿ. ಹಾಗೆ ನೀವು UAE ಟು ಓಮನ್ ಬೈ ರೋಡ್ ಟ್ರಿಪ್ ಹೋಗೋದಿದ್ರೆ ಏನೆಲ್ಲ ರೂಲ್ಸ್ ಇದೆ ಮತ್ತೆ ಈ ರೋಡ್ ಟ್ರಿಪ್ ಹೇಗಿದೆ ಇದೆಲ್ಲವನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 8:00 ಆಗಿದೆ. ಸೊ ನಾವು ಇವಾಗಷ್ಟೇ ಹೊರಟಿದ್ವಿ. ಆ್ಯಕ್ಚುಲಿ ನಾವು ಶಾರ್ಜಾ ಕಲ್ಬಾ ರೋಡಿಂದ ಹತ್ತಾ ಬಾರ್ಡರ್ ಕ್ರಾಸ್ ಆಗಿ ಅಲ್ಲಿಂದ ನೆಕ್ಸ್ಟ್ ಓಮನ್ ಹೋಗ್ತಾ ಇದ್ವಿ. ಹಾಗೆ ನೀವು ಶಾರ್ಜಾಯಿಂದ ಓಮನ್ ಮಸ್ಕತ್ ಬೈ ರೋಡ್ ಟ್ರಿಪ್ ಹೋಗಿದ್ರೆ ನಿಮಗೆ 455 ಕಿಲೋಮೀಟರ್ ಆಗುತ್ತೆ. ಅಂದರೆ ಕಡಿಮೆ ಅಂದರೂ 5 hours ತಗೊಳುತ್ತೆ. ಹಾಗೆ ನೀವು ಕಾರಲ್ಲಿ ಹೋಗೋದಿದ್ರೆ ನಿಮ್ಮ ಕಾರ್ಗೆ ಓಮನ್ ಇನ್ಸೂರೆನ್ಸ್ ಸಹ ಬೇಕಾಗುತ್ತೆ. ಒಂದು ವೇಳೆ ಓಮನ್ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು 100 dirham ಪೇ ಮಾಡಿ ಒನ್ ಡೇ ಇನ್ಸೂರೆನ್ಸ್ ಸಹ ಪಡ್ಕೊಳ್ಬೋದು. ಬಟ್ ನಮಗೆ ಇಲ್ಲಿ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ. ನಮಗೆ ಆ್ಯಕ್ಚುಲಿ 1 year ಇನ್ಸೂರೆನ್ಸ್ ಇರೋದ್ರಿಂದ ನಾವು ಆರಾಮಾಗಿ ಹೋಗಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ನಮಗೆ 10 ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಮೇನ್ ಬಾರ್ಡರ್ ಆಗಿರುತ್ತೆ. ಈ 10 ಬಾರ್ಡ್ರಿಂದ ನಾವು ಆ ಕಡೆ ಕ್ರಾಸ್ ಮಾಡಲಿಕ್ಕೆ ನಮಗೆ ಎಕ್ಸಿಟ್ ಫೀಸ್ ಇರುತ್ತೆ. ಇಲ್ಲಿ ಎಕ್ಸಿಟ್ ಫೀಸ್ ಬಂದುಬಿಟ್ಟು ಅಂದರೆ UAE ರೆಸಿಡೆನ್ಸಿ ಆದವ್ರಿಗೆ 35 AED ಪರ್ ಪರ್ಸನ್ಗೆ ಇರುತ್ತೆ. ಹಾಗೆ ಇಲ್ಲಿ ಪಾಸ್ಪೋರ್ಟ್ ಮತ್ತು ಓಮನ್ ಇನ್ಸೂರೆನ್ಸನ್ನು ಕೇಳ್ತಾರೆ. ಆ್ಯಕ್ಚುಲಿ ಮೊದಲೆಲ್ಲ ವೀಸಾ ಇದ್ದಿತ್ತು, ಬಟ್ ಇವಾಗ ವೀಸಾ ತೆಗೆದಿದ್ರು. ಇನ್ನೂ UAE ರೆಸಿಡೆನ್ಸಿ ಇಲ್ಲದೆ ಇದ್ದವರು ಅವರು 50 dirham ಪೇ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ 28 days ವೀಸಾ ಸಿಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಇಲ್ಲಿ ಬಾರ್ಡ್ರಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಸೊ ಅದಕ್ಕೆ ನಾನಿಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಹಾಗೆ ನೆಕ್ಸ್ಟ್ ಇಲ್ಲಿ ಗಾಡಿ ಚೆಕ್ಕಿಂಗ್ ಸಹ ಇರುತ್ತೆ. ನಮಗೆ ಓಮನ್ ಬಾರ್ಡ್ರಲ್ಲಿ ಎಮಿಗ್ರೇಷನ್ ಇರುತ್ತೆ. ಸೊ ಇವಾಗ ನಾವು ಎಮಿಗ್ರೇಷನ್ಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಎಮಿಗ್ರೇಷನ್ನಲ್ಲಿ ತುಂಬ ಟೈಮ್ ತಗೊಳ್ತು ನಮಗೆ. ಯಾಕಂತ ಹೇಳಿದ್ರೆ ತುಂಬ ಜನ ಇದ್ದರು ಇಲ್ಲಿ. ಇಲ್ಲಿ ಶಾರ್ಜಾದಿಂದ ಆಗಿರ್ಬೋದು, ಅಬುಧಾಬಿ, ದುಬೈ ಎಲ್ಲ ಕಡೆಯಿಂದನೂ ವೀಸಾ ರಿನ್ಯೂವಲ್ಗೆ ಎಲ್ಲರೂ ಸಹ ಇಲ್ಲೇ ಬರ್ತಾರೆ. ಸೊ ಅದಕ್ಕೆ ನಮಗೆ ಇಲ್ಲಿ 2 to 3 hours ಇಲ್ಲೇ ತಗೊಳ್ತು ನಮಗೆ. ಇಲ್ಲಿ ಎಮಿಗ್ರೇಷನ್ನಲ್ಲಿ ಪಾಸ್ಪೋರ್ಟ್ ಮತ್ತು ಎಮಿರೇಟ್ಸ್ ID ತೋರಿಸ್ಬೇಕಾಗುತ್ತೆ. ಹಾಗೆಯೇ ನಮಗೆ ಇಲ್ಲಿ 14 days ಓಮನ್ ವೀಸಾ ಫ್ರೀ ಇರುತ್ತೆ. ಸೊ ಇವಾಗ ಎಮಿಗ್ರೇಷನ್ ಮುಗೀತು. ಹಾಗೆ ನೆಕ್ಸ್ಟ್ ನಾವು ಇವಾಗ ಅಲ್ಲಿ ಎಕ್ಸಿಟ್ ಸ್ಲಿಪ್ ತಗೊಂಡಿದ್ವಲ್ವ, ಸೊ ಅದನ್ನು ನಾವಿಲ್ಲಿ ಕೊಟ್ಟು ನೆಕ್ಸ್ಟ್ ನಾವಿವಾಗ ಮಸ್ಕತ್ಗೆ ಎಂಟ್ರಿ ಆಗ್ತಾ ಇದ್ವಿ.
ಸೊ ಫ್ರೆಂಡ್ಸ್, ನೀವು ಯುಎಇಯಿಂದ ಓಮನ್ಗೆ ಹೋಗಬೇಕಿದ್ರೆ ಈ ರೀತಿ ಪ್ರೋಸೆಸ್ ಇರುತ್ತೆ. ಹಾಗೆ ಇದಷ್ಟು ಪ್ರೋಸೆಸ್ ಮುಗಿದ ನಂತರ ನೀವು ಓಮನ್ನಲ್ಲಿ ಎಲ್ಲ ಕಡೆ ಬೇಕಿದ್ರೂ ಹೋಗ್ಬೋದು.
ಆಕ್ಚುಲಿ ನಮಗೆ ಈ ಪ್ಲೇಸಲ್ಲಿ ಹೋಗುವಾಗ ಫುಲ್ ಇಯರ್ ಬ್ಲಾಕ್ ಆಗುತ್ತೆ, ಯಾಕಂತ ಹೇಳಿದ್ರೆ ಫುಲ್ ಹೈಟಲ್ಲಿದೆ ಇದು. ಸೊ ತುಂಬಾ ಹೈಟ್ ಇರೋದ್ರಿಂದ ನಮಗೆ ಏನೋ ಫ್ಲೈಟಲ್ಲಿ ಹೋದಾಗೆ ಫುಲ್ ಇಯರ್ ಬ್ಲಾಕ್ ಆಗುತ್ತೆ. ನಾವಿಲ್ಲಿ ಹೋಗಬೇಕಾಗಿರೋ ಪ್ಲೇಸು ಮಸ್ಕತ್ನ ಸುರ್ ಅಂತ. ಸೊ ನಾವಿಲ್ಲಿ ಹೋಗುವಾಗಲೇ ನಮಗೆ ತುಂಬ ಕತ್ತಲಾಗ್ಬಿಡ್ತು, ಯಾಕಂತ ಹೇಳಿದ್ರೆ ನಮಗೆ ಬಾರ್ಡ್ರಲ್ಲೇ ಫುಲ್ ಟೈಮ್ ತಗೊಳ್ತು, 2-3 hours ಅಲ್ಲೇ ತಗೊಳ್ತು. ಸೊ ಅದಕ್ಕೆ ನಮಗೆ ಫುಲ್ ಕತ್ತಲಾಗ್ಬಿಡ್ತು. ಸೊ ನೆಕ್ಸ್ಟ್ ನಾವು ಸುರಲ್ಲಿ ಸುರ್ ಬೀಚ್ ಹಾಲಿಡೇ ರೆಸಾರ್ಟ್ ಅಂತ ಇದೆ. ಸೊ ಅಲ್ಲಿ ನಾವು ರೂಮ್ ಬುಕ್ ಮಾಡಿಬಿಟ್ಟು ಅಲ್ಲೇ ಹಾಲ್ಟ್ ಆಗಿದ್ವಿ. ಹಾಗೆ ಫ್ರೆಂಡ್ಸ್, ನಾವಿಲ್ಲಿ ಮಸ್ಕತ್ತಲ್ಲಿ ಹಾಲ್ಟ್ ಆಗಿರುವಂತಹ ರೆಸಾರ್ಟ್ ಹೇಗಿದೆ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಈ ಓಮನ್ ರೋಡ್ ಟ್ರಿಪ್ ವ್ಯೂ ಹೇಗಿದೆ ಅಂತ? ಹಾಗಿದ್ರೆ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.